ಇಲ್ಲಿ ಬಂದಿರೋ ಎಲ್ಲಾ ಫ್ಯಾನ್ಸ್ಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನಾನ್ ವೆರಿ ಹ್ಯಾಪಿ ದಟ್ ಇಷ್ಟೊಂದು ಜನ ಬಂದು ನನಗೆ ವಿಶ್ ಮಾಡಿರೋದು ಇವತ್ತೊಂದು. ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಕಬ್ಜಾದಲ್ಲಿ ನನಗೆ ಆಕ್ಟ್ ಮಾಡೋದಕ್ಕೆ ಚಾನ್ಸ್ ಕೊಟ್ಟೋದಕ್ಕೆ ತುಂಬಾ ಧನ್ಯವಾದಗಳು. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಯು ಅಗೇನ್. First of all, thank you very much for coming here and wishing me on this special day. Thank you. Thank you a lot. ಚಿತ್ರದಲ್ಲಿ ನನ್ನ ಪಾತ್ರ ಬಗ್ಗೆ ಇನ್ನೂ ಹೇಳೋದಕ್ಕೆ ಇವಾಗ ಆಗೋದಿಲ್ಲ, ಯಾಕಂದರೆ ಚಿತ್ರದಲ್ಲಿ ಇವಾಗ ಪಾತ್ರದ ಬಗ್ಗೆ ಇನ್ನೂ ಹೇಳೋದಕ್ಕೆ ಆಗೋದಿಲ್ಲ ಇನ್ನು ಶುರುವಲ್ಲಿ. ಐ ಆಮ್ ವೆರಿ ಹ್ಯಾಪಿ ಕಬ್ಜಾದಲ್ಲಿ ವರ್ಕ್ ಮಾಡೋದಕ್ಕೆ ರಾಜೇಂದ್ರ ಸರ್ ಜೊತೆಗೆ. ಲಕ್ಷ್ಮಣ ಆದಮೇಲೆ ತುಂಬ ಡಿಲೇ ಆಗೋಯಿತು, ಸೊ ಇದೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ. ಒಂದು ಈ ಪ್ರಾಜೆಕ್ಟ್ ಅಂತೂ ನನಗೆ ವಿಜುವಲ್ಸ್ ನೋಡಿದೆ, ತುಂಬ ಚೆನ್ನಾಗಿ ಬಂದಿದೆ ವಿಜುವಲ್ಸ್ ಎಲ್ಲಾನು. ಆಮೇಲೆ ಸುದೀಪ್ ಸರ್ ಆಗಲಿ, ಆಮೇಲೆ ಉಪೇಂದ್ರ ಸರ್ ಜೊತೆ ವರ್ಕ್ ಮಾಡೋದಕ್ಕೆ ನಾನು ತುಂಬ ಖುಷಿಯಾಗಿದ್ದೀನಿ. ಆ್ಯಂಡ್ ಐಮ್ ವೇಟಿಂಗ್ ಟು ವರ್ಕ್ ವಿತ್ ದೆಮ್, ಸೊ ಹೋಪ್ಫುಲ್ಲಿ ಎಲ್ಲ ಚೆನ್ನಾಗಿ ಆಗಬೇಕು. ದೇವ್ರ ಮೇಲೆ ದೇವ್ರ ಆಶೀರ್ವಾದ ಇದೆ, ಚೆನ್ನಾಗಿ ಹಾಗೆ ಆಗುತ್ತೆ. ಈ ಬಾರಿ ಬರ್ಡೇ ಸ್ಪೆಷಲ್ ಕಬ್ಜಾ, ಅದೇ ಕಬ್ಜಾ ಆನ್ ಬರ್ಡೇ ಇವತ್ತು ನನ್ನ ಬರ್ಡೇ ಗಿಫ್ಟು. ಥ್ಯಾಂಕ್ ಯು ಚಂದ್ರು ಸರ್ಗೆ, ಅದು ಒಂದು ಪ್ರಶಸ್ತಿ ಬಂದು ಅದು ತುಂಬ ಖುಷಿ ಆಗ್ತಿದೆ ನನಗೆ. ಎಲ್ಲೋದು ಡಾಕ್ಟರ್ ಮಹೇಶ್ ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಆಲ್ಸೋ. ಇಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ ಜಸ್ಟ್ ನೌ ಇಸ್ ಕಬ್ಜಾ ಮಾತ್ರ ಮೇನ್ ಕಾನ್ಸಂಟ್ರೇಷನ್, ಬಿಕಾಸ್ ಇದು ತುಂಬ ದೊಡ್ಡ ಪ್ರಾಜೆಕ್ಟ್. ಆಮೇಲೆ ನಾನು ಕಂಪ್ಲೀಟ್ ಟೈಮ್ ಬರೀ ಕಬ್ಜಾಗೆ ಕೊಡಬೇಕು ಅಂತ ಇದ್ದೀನಿ. ಗೆಟಪ್ ಎಲ್ಲ ನಾನು ಇನ್ನೂ ಸ್ವಲ್ಪ ರೆಟ್ರೋ ಆಗಿರೋದ್ರಿಂದ ಸ್ವಲ್ಪ ಕರ್ಲಿ ಹೇರ್ಸ್ ಬಿಟ್ಟು ಇನ್ನೂ ಸ್ವಲ್ಪ ಲಾಂಗ್ ಹೇರ್ಸ್ ಅಲ್ಲಿ ಮಾಡಬೇಕಾಗಿದೆ. ಸೊ ಕಂಪ್ಲೀಟ್ ನನ್ನ ಟೈಮ್ ಆ್ಯಂಡ್ ಡೆಡಿಕೇಶನ್ ಇಸ್ ಓನ್ಲಿ ಫಾರ್ ಕಬ್ಜಾ ಆ್ಯಂಡ್ ಹೌ ಎವರ್ ಲಾಂಗ್ ಇಟ್ ಟೇಕ್ಸ್. ಒಂದು ವರ್ಷ ಆದರೂ ಪರವಾಗಿಲ್ಲ. ಸೊ ಐ ಆಮ್ ಕಂಪ್ಲೀಟ್ಲಿ ಆನ್ ಬೋರ್ಡ್ ವಿತ್ ಕಬ್ಜಾ. ಪೋಸ್ಟ್ ಲಕ್ಷ್ಮಣ ಕಬ್ಜಾ ಏನು ಮಾಡ್ತಾ ಇದ್ದೀನಿ? ಲಕ್ಷ್ಮಣ ಆದಮೇಲೆ ಪಂಟ ಎಸ್ ನಾರಾಯಣ ಸರ್ ಜೊತೆಗೆ ಪಂಟ ಆಯಿತು. ಅದಾದಮೇಲೆ ಸ್ವಲ್ಪ ಬಿಸ್ನೆಸ್ ಕಡೆಗೆ ಹೋಗಬೇಕಾಗಿತ್ತು, ಸ್ವಲ್ಪ ಬಿಸ್ನೆಸ್ ಡೌನ್ ಆಗಿತ್ತು. ಸೊ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಲ್ಲಿಂದ ಅದಾದಮೇಲೆ ಎಷ್ಟೊಂದು ಪ್ರಾಜೆಕ್ಟ್ಸ್ಗಳು ಬಂತು, ತುಂಬ ಪ್ರಾಜೆಕ್ಟ್ಸ್ ಬಂತು, ಆದರೂ ಮಾಡೋಕ್ಕೆ ಟೈಮ್ ಆಗಲಿಲ್ಲ ಬಿಕಾಸ್ ಆಫ್ ಬಿಸ್ನೆಸ್ ಕಡೆ ತುಂಬ ಸ್ವಲ್ಪ ಅಲ್ಲಿ ಇಡಬೇಕಾಗಿತ್ತು. ಆಮೇಲೆ ಇವಾಗ ಇದೊಂದು ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದ ಕಾರಣದಿಂದ ಅದೆಲ್ಲದಕ್ಕಿಂತ ಒಂದು ಸ್ಟಾಪ್ ಮಾಡಿ ಸಿನಿಮಾ ಇಂಡಸ್ಟ್ರಿಲಿ ತಿರ್ಗಿ ಹಂಗೆ ಒಂದು ಕ್ಯಾರೆಕ್ಟ್ ಕಂಟಿನ್ಯೂ ಮಾಡೋಣ ಅಂತ ಬಂದಿರೋದು. ಥ್ಯಾಂಕ್ ಯು ಚಂದ್ರು ಸರ್ ಅಗೇನ್. ಎಸ್ ಎಲ್ಲಿ ಥ್ಯಾಂಕ್ಸ್ ಹೇಳೋ ಕಡಿಮೆನೇ, ಬಿಕಾಸ್ ಕಬ್ಜಾ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಪ್ರಾಜೆಕ್ಟ್ ಇವಾಗ ನಮ್ಮ ಕರ್ನಾಟಕ ಇಂಡಸ್ಟ್ರಿಯಲ್ಲಿ, ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ ಆಗಿರೋದ್ರಿಂದ. ಆ್ಯಂಡ್ ಐಮ್ ವೆರಿ ಹ್ಯಾಪಿ ಟು ಬಿ ವರ್ಕಿಂಗ್ ವಿತ್ ಹಿಮ್ ಅಗೇನ್. ಕಾಂಬಿನೇಷನ್ ಇಬ್ಬರು ಜೊತೆಗೆ ಇದೆ, ಉಪೇಂದ್ರ ಉಪ್ಪಿ ಸರ್ ಜೊತೆಗೂ ಇದೆ, ಸುದೀಪ್ ಸರ್ ಜೊತೆಗೂ ಇದೆ. ಇದೆ ಕಬ್ಜಾನೇ ಅಲ್ಲ ಅದು, ನೆಕ್ಸ್ಟ್ ಇನ್ನು ಫ್ಯೂಚರ್ಗೆ ಕಬ್ಜಾ ಆದ್ಮೇಲೆ. ಸದ್ಯಕ್ಕೆ ಕಬ್ಜಾ ನೆಕ್ಸ್ಟ್ ಫ್ಯೂಚರಲ್ಲೂ ಜೊತೆ ವರ್ಕ್ ಮಾಡೋ ಆಪರ್ಚುನಿಟಿ ನನಗೆ ಸಿಕ್ಕಿದ್ರೆ ಐ ವಿಲ್ ಬಿ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್, ಬಿಕಾಸ್ ಇಸ್ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಕಬ್ಜಾ ಆದ್ಮೇಲೆ ಇನ್ನೂ ಆಪರ್ಚುನಿಟೀಸ್ ಅವ್ರು ನನಗೆ ಕೊಟ್ಟರೆ ಐ ಬಿ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಕನ್ನಡ ಚಿತ್ರರಂಗದಲ್ಲಿ ಬಹು ಖ್ಯಾತಿ ಪಡೆದಂಥ ಚಂದ್ರೂರವರು, ತಾಜ್ಮಹಲ್ನಿಂದ ಹಿಡಿದು ಇಂದಿನ ಅನೇಕ ಚಿತ್ರಗಳನ್ನು ನಾವು ವೀಕ್ಷಿಸಿದ್ದೇನೆ ಮತ್ತು ಅವ್ರ ಜೊತೆಯಲ್ಲಿ ಸಂಬಂಧನೂ ಇಟ್ಕೊಂಡಿದ್ದಾರೆ. ಆ ದೃಷ್ಟಿಯಲ್ಲಿ ನೋಡಿದಾಗ ಅತ್ಯುತ್ತಮ ನಿರ್ದೇಶಕರ ಪಟ್ಟಿಯಲ್ಲಿ ಅವರು ಒಬ್ಬರು ಅನ್ನೋದು ನನಗೆ ಸಂತೋಷವನ್ನು ತರ್ತಾ ಇದೆ. ಅವರ ಜೊತೆಯಲ್ಲಿ ಅವರ ಕೈ ಕೆಳಗೆ ಅನೂಪ್ ಕೆಲಸ ಮಾಡುವಂಥ ಒಂದು ಅವಕಾಶ, ಅದರಲ್ಲೂ ಕಬ್ಜಾ ಚಿತ್ರ ನಮ್ಮ ರಾಜ್ಯದ ಉತ್ತಮ ನಟರಾದಂಥ ಖ್ಯಾತ ನಟರಾದಂಥ ಉಪೇಂದ್ರ ಅವರು, ಮತ್ತೊಬ್ಬ ಜನಪ್ರಿಯ ನಟರಾದಂಥ ಸುದೀಪ್ ರವರ ಜೊತೆಯಲ್ಲಿ ಅನೂಪ್ ಕೂಡ ನಟನೆ ಮಾಡ್ತಕ್ಕಂಥ ಅವಕಾಶವನ್ನು ಕಲ್ಪಿಸೋದಕ್ಕಾಗಿ ನಾನು ಚಂದ್ರ ಅವರಿಗೆ ಧನ್ಯವಾದ ಹೇಳ್ತೀನಿ. ಕಬ್ಜಾ ಈಗಾಗಲೇ ತನ್ನ ಹೆಸರನ್ನು ಮಾಡಿದೆ, ಚಿತ್ರೀಕರಣದ ಸಮಯದಲ್ಲೇ ಹೆಸರನ್ನು ಮಾಡಿದೆ. ಪ್ಯಾನ್ ಇಂಡಿಯಾ ಮತ್ತು 7 ಭಾಷೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಆಯಾ ಭಾಷೆಯ ನಟನ ಒಂದು ಒಳಗೊಂಡಂತೆ ಆಗ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಈ ಚಿತ್ರ ಯಶಸ್ವಿ ಆಗುತ್ತೆ ಅಂತಕ್ಕಂಥ ಎಲ್ಲ ನಂಬಿಕೆ ನಮಗಿದೆ. KGF ಆದಮೇಲೆ ಇವತ್ತು ಎಲ್ಲರ ಗಮನ ಸೆಳಿತಾ ಇರ್ತಕ್ಕಂಥದ್ದು ಕಬ್ಜಾ, ಅದರಲ್ಲಿ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ನಮಗೆ ಸಂತೋಷ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಹ್ಯಾಪಿ ಬರ್ಡೇ ಅನೂಪ್, ದೇವರು ನಿಮಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ನಾನು ಆಗಲೇ ಹೇಳಿದಾಗೆ ಲಕ್ಷ್ಮಣ ಚಿತ್ರದಲ್ಲೇ ಅನೂಪ್ ಅವರು ನೀವು ನೋಡಿದ್ದೀರಿ, ಚುಚ್ಚಲ ಯಶಸ್ಸನ್ನು ಕಾಣ್ತು. ಆ ಲುಕ್ಸ್ ಇರ್ಬೋದು, ಪ್ರತಿಯೊಂದು ರವಿ ಸರ್ ಕೂಡ ಅವರಿಗೆ ಪೋಷಕ ನಟರಾಗಿ ಸಪೋರ್ಟ್ ಮಾಡಿದ್ರು. ಅದಾದ ನಂತರ ಪಂಟ ಎಸ್ ನಾರಾಯಣ್ ಸರ್ ಮಾಡಿದ್ರು. ಅದಾದಮೇಲೆ ಅನೂಪ್ ಅವ್ರಿಗೆ ಇಲ್ಲಿ ಅಣ್ಣ ತುಂಬ ಬಿಸ್ನೆಸ್ ಇರೋದ್ರಿಂದ ಅವರು ಒಂದು ವರ್ಷಗಳ ಕಾಲ ಅವರು US ಹೋದರು, ಅಮೆರಿಕಾದಲ್ಲಿದ್ದರು. ಅದಾದಮೇಲೆ ನಾನು ನಮ್ಮ KP ಶ್ರೀಕಾಂತ್ ಸರ್ ಇಂದ ತುಂಬ ಜನ ಅನೂಪ್ದೊಂದು ಡೇಟ್ ಕೊಡಿಸು ಅನೂಪ್ದೊಂದು ಡೇಟ್ ಕೊಡಿಸು ಅಂದರೆ ಅನೂಪ್ ಇಲ್ಲ ಇಲ್ಲಿ,
ನಾನು ಏನು ಅನೂಪ್ ನೀನು ಬಂದ್ಬಿಡು ಅಂತಂದ್ರೂ ಅಣ್ಣಗೂ ಹೇಳಿದೆ. ತುಂಬ ಆಫರ್ ಬಂದಾಗ ಅನೂಪ್ ಹೋಗಿ ಫಾರಿನಲ್ಲಿ ಸೆಟ್ಲ್ ಆದರು. ಸೊ ಅವ್ರ ಬಿಸ್ನೆಸ್ ಇದರಲ್ಲಿ ಈಗ ಅವರು ಅಲ್ಲಿಂದ ಬಂದು ಕೋವಿಡ್ ಕಾರಣದಿಂದ ಬಂದು ಇಲ್ಲೇ ಸೆಟ್ಲಾಗಿದ್ದಾರೆ. ಸಾಕಷ್ಟು ಜನ ನನ್ನೂ ಕೇಳ್ತಿದ್ರು ಅನೂಪ್ ಅವ್ರದ್ದು ಡೇಟ್ ಕೊಡ್ಸೋಕ್ಕಾಗುತ್ತಾ ಅಂತ. ಅದೆಲ್ಲದಕ್ಕಿಂತ ಹೆಚ್ಚಿಗೆ ಅನೂಪಲ್ಲಿ ಆ ಒಂದು ಕಲಾವಿದನ ಆ ಚಾರ್ಮ್ ಇದೆ, ಒಂದು ಡ್ಯಾನ್ಸ್ ಇರ್ಬೋದು ಮತ್ತು ಕರಾಟೆ ಇರ್ಬೋದು ಪ್ರತಿಯೊಂದರಲ್ಲೂ ಅದರಲ್ಲಿ ಕಲಾವಿದನಾಗುತ್ತ ಎಲ್ಲ ಅರ್ಹತೆಗಳಿದೆ. ನಾನು ಅವ್ರನ್ನೇ ನೋಡಿಕೊಂಡು ಕಬ್ಜಾದಲ್ಲಿ ಒಂದು ಬಹುಮುಖ್ಯವಾದ ಪಾತ್ರ, ನಮ್ಮ ಸಿನಿಮಾದಲ್ಲಿ ಇದು ಪ್ಯಾನ್ ಇಂಡಿಯಾ ಅಂತ ಎಲ್ಲರಿಗೂ ಗೊತ್ತಿರೋದ್ರಿಂದ ಇನ್ನೂ ತುಂಬ ಜನ ಆನ್ಬೋರ್ಡ್ ಆಗ್ತಾಯಿದ್ದಾರೆ. ನಾನು ಒಂದೊಂದೊಂದಾಗೆ ರಿವೀಲ್ ಮಾಡ್ತಾಯಿದ್ದೀನಿ. ಈಗ ಅನೂಪ್ ಅವ್ರನ್ನ ನಮ್ಮ ಕಬ್ಜಾಗೆ ಆನ್ಬೋರ್ಡ್ ಮಾಡ್ಕೊಂಡಿದ್ದೀವಿ. ಸಿನಿಮಾ ಬಂದಮೇಲೆ ನಾನು ಆಗಲೇ ಒಂದು ಮಾತು ಹೇಳಿದೆ, ಅನೂಪ್ ಅವ್ರು ನನಗೆ ಡೇಟ್ ಕೊಡಬೇಕಾಗುತ್ತೆ ಅಂತ. ಆ ಥರದ್ದೊಂದು ತುಂಬ ವಿಭಿನ್ನವಾದ ಪಾತ್ರ ಅದು. ನೀವು ಲಕ್ಷ್ಮಣ ನೋಡಿದ್ದು ಅವ್ರ ಇಂಟ್ರೊಡಕ್ಷನ್ ಸಿನಿಮಾ, ಅದು ಇದು ಬೇರೆ ಥರದ ಸಿನಿಮಾ, ಒಂದು ಗ್ಯಾಂಗ್ಸ್ಟರ್ ಸಿನಿಮಾ. ಅದರಲ್ಲಿ ಅನೂಪ್ ಹೆಂಗಿರ್ತಾರೆ ಅನ್ನೋದನ್ನೆಲ್ಲ ನೀವು ಕಾದು ನೋಡಿ. ಬಟ್ ನಾನು ಒಂದು ಪ್ರಾಮಿಸ್ ಮಾಡ್ತೀನಿ, ಈ ಅವ್ರ ಹೆಸರು ಮೇಲೇ ಇನ್ನೊಂದು ಸಿನಿಮಾ ಆಗುತ್ತೆ. ನಾನೇನು ಅನೂಪ್ ಅವ್ರಿಗೆ ಹೆಸರಿಟ್ಟಿದ್ದೀನಿ ಅದರ ಮೇಲೆ ಒಂದು ಸಿನಿಮಾ ಆಗುತ್ತೆ. ಅನೂಪ್ಗೆ ಒಂದು ಒಳ್ಳೆ ಭವಿಷ್ಯ ಆಗಬೇಕು ಅನ್ನೋದು ಕೂಡ, ನನಗೂ ಕೂಡ ನಮ್ಮ ಅಣ್ಣ ರೇವಣ್ಣ ಸಾಹೇಬರು ನನ್ನ ಗಾಡ್ ಫಾದರ್ ಅವರು. ಸೊ ಅವ್ರ ಜೊತೆ ಇರೋದು ನಮಗೊಂದು ಸಂತೋಷದ ವಿಷಯ, ನಮಗೆಲ್ಲದಕ್ಕೂ ಅವರೇ ಅಂತ. ಅದರಲ್ಲಿ ನಮ್ಮ ಅನೂಪ್ಗೂ ಕೂಡ ಒಂದು ಇಲ್ಲೊಂದು ಭದ್ರವಾದ ಬುನಾದಿ ಸಿಗುತ್ತೆ ಅನ್ನೋ ನಂಬಿಕೆ ಇದೆ. ಅದ್ರ ಮೇಲೆ ನಾನು ಕೂಡ ತುಂಬ ಸಾಕಷ್ಟು ರೈಟರ್ಸ್ನೆಲ್ಲ ಇಟ್ಕೊಂಡು ತುಮ್ಮ ಒಳ್ಳೆ ಪಾತ್ರ, ಎಷ್ಟು ಹೇಳೋದು ಕಡಿಮೆ ಅಂತ ಅನ್ಸುತ್ತೆ. ಇನ್ನು ಬೇರೆ ಬೇರೆ ರಾಜ್ಯದಿಂದ ಕೂಡ ದೊಡ್ಡ ದೊಡ್ಡ ಸ್ಟಾರ್ಗಳು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾರೆ. ಇದು ಪಾತ್ರ ಅಂತಲ್ಲ, ದೊಡ್ಡ ದೊಡ್ಡ ಹೀರೋಗಳು ಇಲ್ಲಿ ಪಾತ್ರ ಮಾಡ್ತಾರೆ ಅಂದರೆ ಈ ಕಥೆನೇ ಹಾಗಿದೆ ಕಬ್ಜಾದಲ್ಲಿ. ಅನೂಪ್ ಒಳ್ಳೆ ಡೆಫಿನೆಟಾಗಿ ಹೇಳ್ತೀವಿ ಅನೂಪ್, ಇದರಲ್ಲಿ ನಿಮ್ಗೊಂದು ಒಳ್ಳೆ ಇನ್ನೊಂದು ಮತ್ತೊಂದು ಲಕ್ಷ್ಮಣ ದೊಡ್ಡ ಹಿಟ್ಟು, ಅದಕ್ಕಿಂತ ಒಂದು ಪ್ಯಾನ್ ಇಂಡಿಯಾದಲ್ಲಿದು ಲಕ್ಷ್ಮಣ ಅಂದರೆ ಕರ್ನಾಟಕದಲ್ಲಿ ಅನೂಪನ್ನ ಎಲ್ಲರೂ ಲಕ್ಷ್ಮಣ ಓ ಲಕ್ಷ್ಮಣನ ಅಂತಾರೆ. ಕಬ್ಜಾ ಬಂದಮೇಲೆ ಅವ್ರದ್ದು ನೇಮ್ ರಿವೀಲ್ ಮಾಡ್ತೀನಿ, ಅದನ್ನು ಕರೀತಾರೆ ಇಡೀ ಎಂಟೈರ್ ಪ್ಯಾನ್ ಇಂಡಿಯಾದಲ್ಲಿ. ಅದಾಗಲಿ, ನಿಮ್ಮೆಲ್ಲರ ಸಹಕಾರ ಇದ್ದಿದ್ದರಿಂದ ಇವತ್ತು ಪ್ಯಾನ್ ಇಂಡಿಯಾ ಸರ್ ಅದು ಹೇಳ್ತೀನಿ ನಾನು ಹೇಳಿದ್ರೆ. ಈಗ ಅನೂಪ್ ಈಗ ಬಿಫೋರ್ ಮಾಡ್ತಾರೆ ಅಂದರೆ ಎಲ್ಲ ಆದಮೇಲೆ ಹೇಳ್ತಾ ಇರ್ತೀನಿ, ಒಂದೊಂದಾಗಿ ಸುಮ್ಮನೆ ಹೇಳೋ ಸಿನಿಮಾ ಅಲ್ಲ ಇದು, ಹೇಳ್ಕೊಂಡು ಹೋಗೋದಲ್ಲ. ಸರ್ ಒಂದು 45% ಶೂಟಿಂಗ್ ಆಗಿದೆ. ಕೋವಿಡ್ ಬಂದ ಮೇಲೆ ನಿಮಗೆಲ್ಲರಿಗೂ ಗೊತ್ತಿದೆ ಎಲ್ಲ ನಿಂತಿತ್ತು. ಈಗ ಸೆಟ್ ವರ್ಕ್ ಎಲ್ಲ ಶುರು ಮಾಡಿದ್ದೀವಿ. ಈಗ ನಮ್ಮ ಸುದೀಪ್ ಸರು, ಅನೂಪ್ ಅವರು, ಉಪಿ ಸರು ಮತ್ತು ಹೀರೋಯಿನ್ ಒಂದು ಅನೌನ್ಸ್ ಮಾಡ್ತೀನಿ ನೆಕ್ಸ್ಟ್ ಆದಷ್ಟು ಬೇಗನೆ. ಈ 25ರಿಂದ ತೆಲುಗುವಲ್ಲಿ ಉಪಿ ನಮ್ಮ ಉಪೇಂದ್ರ ಅವರು ಒಂದು ಸಿನಿಮಾ ಮಾಡ್ತಿದ್ದಾರೆ. ಅವರು 24ರವರೆಗೂ ಅವ್ರಿಗೆ ಡೇಟ್ ಕೊಟ್ಟಿದ್ದಾರೆ. 25ರಿಂದ ನಮ್ಮ ಜೊತೆ ತೊಡಗಿಸ್ಕೊಳ್ತಿದ್ದಾರೆ. ಒಂದು 40 ದಿನ ಸೆಟ್ಟಲ್ಲಿ ವರ್ಕ್ ನಡೀತಿದೆ. ಇದಾದಮೇಲೆ ಜಾರ್ಖಂಡು, ಮುಂಬಯಿ, ಪಾಂಡಿಚೇರಿ, ಮಂಗಳೂರು ಇವೆಲ್ಲ ಔಟ್ಡೋರ್ ಇದೆ. ಅದು ಏಪ್ರಿಲ್ ನಂತರ ಮಾಡ್ತೀವಿ. ಒಂದು ದೊಡ್ಡ ಪ್ರಯತ್ನ, ನಿಮ್ಮೆಲ್ಲರ ಪ್ರೀತಿ ಇರಲಿ. ಹ್ಯಾಪಿ ಬರ್ಡೇ ಅನೂಪ್. ಇದಕ್ಕೆಲ್ಲ ಕಾರಣ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಂತಂದರೆ ದೊಡ್ಡವರ ಆಶೀರ್ವಾದ ಇರಬೇಕು. ಸೊ ಅದಕ್ಕೆ ನಮ್ಮ ಅಣ್ಣ ನನಗೆ ಅವತ್ತು ನಾನು ಏನೇ ಮಾಡಿದ್ರು ಕೂಡ ನಮಗೆ ಲಕ್ಷ್ಮಣನೇ ಅಂತಲೇ ಅಲ್ಲ, ನಮಗೆಲ್ರಿಗೂ ಅವರು ನಾನು ಆಗಲೇ ಹೇಳಿದೆ ನಮ್ಮ ಬ್ಯಾಕ್ ಬೋನು, ನಮ್ಮ ಸಪೋರ್ಟ್ ಎಲ್ಲ. ಅದಕ್ಕೆಲ್ಲ ನಮ್ಮ ಅಣ್ಣ ಯಾವತ್ತೂ ನಾನು ಅವ್ರಿಗೆ ಋಣಿ ಆಗಿರ್ತೀನಿ. ಥ್ಯಾಂಕ್ ಯು. ಮಿನರಾಮಿಲ್ ಸರ್, ಆ್ಯಕ್ಚುಲಿ ಈ ಸಿನಿಮಾ ಬಂದು ರೆಟ್ರೋ ಆಗಿರೋದ್ರಿಂದ ಈಗ ಕನ್ಸ್ಟ್ರಕ್ಟ್ ಮಾಡಿದ್ರೆ 40 ಸೆಟ್ಸ್ ಇದೆ. 40 ಸೆಟ್ಸ್ ಕೂಡ ಕಂಠೀರವ ಪ್ಲಸ್ ಮಿನರ್ವ, ಅದನ್ನು ನಾನು ರಿವೀಲು ಮಾಡಲ್ಲ. ಯಾಕಂದ್ರೆ ಸಿನಿಮಾದಲ್ಲಿ ರೆಟ್ರೋ ಆಗಿರೋದ್ರಿಂದ ಆಯಾ ಇಸ್ವಿ ರೋಡ್ಸ್ ಇರ್ಬೋದು, ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಇರ್ಬೋದು, ಎಲ್ಲ 47-60ಸಲ್ಲಿ ಮಾಡಬೇಕು. ಹಂಗಾಗಿ ಅವೆಲ್ಲ ಯಾರನ್ನು ಒಳಗಡೆ ಎಂಟ್ರಿ ಕೊಡದೆ ಅದನ್ನು ಬೇರೆ ಥರ ಸಸ್ಪೆನ್ಸಾಗಿ ಮಾಡ್ತಾಯಿದ್ದೀನಿ. ಆನ್ ಸ್ಕ್ರೀನ್ ನೋಡಿದಾಗ ನೀವು ವಾವ್ ಅನ್ನೋದಂತ ಗ್ಯಾರಂಟಿ.